ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಮಾರ್ಚ್ 28ರ ರವಿವಾರದಂದು ಮಾನ್ಯ ಶ್ರೀ ಬಸವರಾಜ್ ನಾಗರಾಜ್ ಬೈಲಹೊಂಗಲ್ ತಹಶೀಲ್ದಾರ್ ಹಾಗೂ ಶ್ರೀ ದಿನೇಶ್ ಪಾಟೀಲ್ ಸಿಪಿಐ ಅವರ ನೇತೃತ್ವದಲ್ಲಿ ಸರ್ವಧರ್ಮ ಮುಖಂಡರ ಸಭೆ ಕರೆಯಲಾಗಿತ್ತು. ಬೈಲಹೊಂಗಲ್ನ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತಿನ ದಿನ ಕೋವಿಡ್ನ ರೂಪಾಂತರಿ ಕರೋನಾ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಿ ನಿಯಮ ಪಾಲಿಸಬೇಕು ಹಾಗೂ ಯಾವುದೇ ಜಾತ್ರೆ ಹಬ್ಬ ಸಂಭ್ರಮ ಏನೇ ಇದ್ದರೂ ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡು ಸಂಭ್ರಮಿಸಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸೇರುವುದು, ಜಾತ್ರಾ ಸಭೆ ಸಮಾರಂಭಗಳಲ್ಲಿ ತೊಡಗಿಕೊಳ್ಳುವುದು ಬೇಡ ಎಂದು ಮಾಧ್ಯಮಗಳ ಮೂಲಕ ತಿಳಿಸಿದರು. ಹಾಗೂ ಹೋಳಿ ಹಬ್ಬವನ್ನು ಸಹ ಆಚರಿಸದಂತೆ ಸರ್ಕಾರದ ಆಜ್ಞೆಯನ್ನು ಪಾಲಿಸೋಣ ಎಂದರು. ಅಷ್ಟೇ ಅಲ್ಲದೆ ಕೋವಿಡ್ ವ್ಯಾಕ್ಸಿನ್ ಅನ್ನು 45 ವರ್ಷ ಮೇಲ್ಪಟ್ಟವರು ವ್ಯಾಕ್ಸಿನ್ ತೆಗೆದುಕೊಳ್ಳಿ. ವ್ಯಾಕ್ಸಿನ್ ತೆಗೆದುಕೊಳ್ಳುವುದರಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಸುತ್ತೋಲೆಯಂತೆ ಕೋವಿಡ್ ಎರಡನೇ ಅಲೆಯು ದಿನದಿಂದ ದಿನಕ್ಕೆ ತೀವ್ರವಾಗಿ ವೇಗಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹಬ್ಬ ಹರಿದಿನ ಜಾತ್ರೆ ಸಂತೆಗಳನ್ನು ನಿಷೇಧ ಮಾಡಿರುತ್ತಾರೆ. ಅದರ ಜೊತೆಗೆ ಕೋವಿಡ್ ಸಂಬಂಧಪಟ್ಟಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂಥ ಸುತ್ತಲೂ ಕೂಡ ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಮಿತ್ತವಾಗಿ ಸಭೆಯನ್ನು ಕರೆಯಲಾಗಿದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕೆಂದು ಜನರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ತಾಲೂಕು ಆಡಳಿತದ ಜೊತೆಗೆ ನಾವು ಯಾವ ನಿಯಮ ನೀತಿಗಳನ್ನು ರೂಪಿಸುತ್ತೇವೆ ಆ ನಿಯಮ ನೀತಿಗಳನ್ನು ಪಾಲಿಸಿ ಕೋವಿಡ್ ಅಲೆಯು ನಮ್ಮ ಬೈಲಹೊಂಗಲ್ ತಾಲೂಕಿಗೆ ಬರದೇ ಇರುವಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು ಮತ್ತು ಸಾರ್ವಜನಿಕರ ಮೇಲೆ ಇರೋದ್ರಿಂದ ಎಲ್ಲರೂ ಇದಕ್ಕೆ ಶಕ್ತಿ ಮೀರಿ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶ್ರೀ ಬಸವರಾಜ್ ನಾಗರಹಾಳ್ ತಹಶೀಲ್ದಾರು, ಶ್ರೀ ದಿನೇಶ್ ಪಾಟೀಲ್ ಸಿಪಿಐ, ಶ್ರೀ ನಾಗನೂರ್ ಸರ್ ಪುರಸಭೆ ಮುಖ್ಯಾಧಿಕಾರಿಗಳು, ಡಾ ಶ್ರೀ ಗುರುನಾಥ್ ಹೋಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶ್ರೀ ಮಹಾಂತೇಶ್ ತಿರುಮರಿ ಪತ್ರಕರ್ತ ಸಂಘದ ಅಧ್ಯಕ್ಷರು, ಮಾಧ್ಯಮ ಮಿತ್ರರು ಹಾಗೂ ಸರ್ವಧರ್ಮ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡತ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಅಂತ ಕಷ್ಟ ನೋವು ತೊಂದರೆಗಳು ಆಗಬಾರ್ದು ಅಂತ ನಾವೆಲ್ಲ ಮೀಟಿಂಗ್ ಕರೆದಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆಲ್ಲರಿಗೂ ಇರ್ತದೆ ಅಂತ ನಾನು ಭಾವಿಸ್ತಾ. ನಾಳೆ ಹೋಳಿ ಹಬ್ಬ, ನೀವೆಲ್ಲ ಏನು ಮಾಡಿಸ್ತೀರಿ ಅಂದರೆ ಕಾಮಾನ್ಯ ಒಂದು ಏರಿಯಾದಲ್ಲಿ ಕೂಡಿಸಿ ಸುಮಾರು ಒಂದು 50-100 ಜನ ಆಗಲಿ, ಏನು ಮಾಸ್ಕ್ ಇರುವುದಿಲ್ಲ, ಮಾಸ್ಕ್ ಅಂತ ಹಾಕಿ ಬಣ್ಣ ಆಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇಷ್ಟ ಏನಂದರೆ ಬಣ್ಣ ಮುಂಜಾನೆಯಿಂದ ಮಧ್ಯಾಹ್ನವರೆಗೂ ಅಥವಾ ಸಾಯಂಕಾಲದವರೆಗೂ ಆಡ್ತಿರ್ತಿಲ್ಲ, ಅದನ್ನೊಂದು ಕಡಿಮೆ ಮಾಡಿರಿ ಅಂತ. ಕಡಿಮೆ ಮಾಡಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಸ್ವಲ್ಪ ಇದರಿಂದ ದೂರ ಇರುವಾಗ ನಿಮ್ಮ ಮನೆಯೊಳಗೆ ನೋಡ್ಕೊಳ್ಬೋದು. ಮೊದಲಿಗೆ ನಮ್ಮ ಆರೋಗ್ಯ ಮುಖ್ಯ, ನಾವು ಸರಿಯಾಗಿ ಆರೋಗ್ಯ 32 ಹತ್ತಿಗೆ ಹೋಗ್ತದೆ, 1000 ಇದ್ದು 10,000 ಆಗ್ತದೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಲಾಕ್ಡೌನ್ ಮಾಡಿದಾಗ ನಮಗೆಲ್ಲರೂ ಈ ಸಮಯದಲ್ಲಿ ಈಗೇನು ಮಾರ್ಚ್ 29 ನಾವು ಇವಾಗ ಹೇಳ್ತಾ ಇದ್ದೀವಿ, ಈ ಟೈಮಲ್ಲಿ ಭಾರತೀಯರಿಗೆ ಯಾರಿಗೂ